ಯುಕೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಹಲಸಿನ ಹಣ್ಣಿನ ರೆಸಿಪಿನ ತಗೊಂಡಿದ್ದೀನಿ ಹಲಸಿನ ಹಣ್ಣಿನಿಂದ ಕೇಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಕ್ರೀಮ್ ಕೂಡ ರೆಡಿ ಮಾಡ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮಗೆ ತಿಳಿಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಕೇಕ್ नानेनले मेजरमेंट यूज़ माड्कोंडिदीनि हागे नीवु ट्राय माड्रे तुंबा चेन्नागि आगुत्ते कंप्लीट आगि वीडियो नोडि एष्टु चेन्नागि बरुत्ते अंत हागे इन्नु नन्न चानल अन्न यारल्ल सब्सक्राइब आगिल्ल कूडले सब्सक्राइब माड्कोळ्ळि फ्रेंड्स पक्कदल्लिरो बेल ऐकान अन्न प्रेस माडि हागे लाइक कमेंट शेर कोडोदन्न मात्र मरिबेडि ईग एनेल्ल इंग्रेडिएंट्स तगोंडिदीनि हेगे माडिदीनि अन्नोदन्न नानु नोड्कोंडु बरोण नानु लास्ट अल्लि तोर्सिदीनि वीडियो वीडियो मुगिद मेले लास्ट अल्लि तोर्सिदीनि इंग्रेडिएंट्स एष्टु मेजरमेंट अल्लि तगोंडिदीनि अंत नीवु नोट ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ನ ತಗೊಳ್ತಾ ಇದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ನ ಹಾಕಿ ಅಪ್ಲೈ ಮಾಡಬೇಕಣ್ಣ ಸುತ್ತ ನಾವು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಸುತ್ತ ಈ ರೀತಿ ಅಪ್ಲೈ ಮಾಡಿದ ಮೇಲೆ ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಅದನ್ನ ಕುಕ್ಕರ್ ಸುತ್ತ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಈ ರೀತಿ ಸುತ್ತ ಸ್ಪ್ರೆಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಮೈದಾನ ನಾನು ತೆಗಿತಾ ಇದೀನಿ ಈಗ ಅದನ್ನ ರೆಡಿ ಇಟ್ಕೊಳ್ಳೋಣ ಈಗ ಒಂದು ಜಾರ್ ತಗೊಂಡು ಹಲಸಿನ ಹಣ್ಣನ್ನ ಒಂದು ಬೌಲ್ಷ್ಟು ಹಲಸಿನ ಹಣ್ಣು ತಗೊಂಡಿದ್ದೀನಿ ಇಲ್ಲಿ ಬೀಜ ಎಲ್ಲ ತೆಗೆದು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಅನ್ನ ಈ ರೀತಿ ಮಾಡ್ಕೊಳ್ಳೋಣ ಅದಕ್ಕೆ ನೀರು ಹಾಕ್ತಂಗೆ ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ನಾನು ಒಂದು ಬೌಲ್ಷ್ಟು ನಾನು ಎಕ್ಸ್ಟ್ರಾ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಅದನ್ನ ಜೆಲ್ ಮಾಡೋಕ್ಕೆ ಕ್ರೀಮ್ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನು ಉಳಿದಿದ್ದು ಇಷ್ಟನ್ನ ನಾನು ಕೇಕಿಗೆ ಹಾಕೊಳ್ಳೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಎರಡು ಎತ್ತಿಟ್ಕೊಂಡ್ಬಿಡೋಣ ಈಗ ಮುಕ್ಕಾಲ್ ಬೌಲ್ಷ್ಟು ನಾನು ಇಲ್ಲಿ ಶುಗರ್ನ ತಗೊಂಡು ಶುಗರ್ ಪೌಡರ್ನ ಮಾಡ್ಕೋಬೇಕಾಗುತ್ತೆ ನೀವು ಈಗ ಹಾಕೊಂಡು ಇದನ್ನು ಕೂಡ ನಾವು ಪೌಡರ್ನ ಮಾಡ್ಕೊಳ್ಳೋಣ ಇದೇ ಮೆಜರ್ಮೆಂಟಲ್ಲಿ ನಾನು ಎಲ್ಲ ತಗೊಂಡಿದ್ದೀನಿ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಈಗ ನಾನು ಶುಗರ್ ಪೌಡರ್ ರೆಡಿ ಆಗಿದೆ ಈಗ ಇದನ್ನು ಒಂದು ವೇಸಲ್ಲಿಗೆ ಹಾಕೊಂಡು ಬಿಡೋಣ ಕೇಕ್ ಏನು ಮಿಕ್ಸ್ ಮಾಡ್ತೀರಾ ಅದೇ ವೇಸಲ್ಲಿಗೆ ನಾನು ಫುಲ್ಲು ಹಾಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಈಗ ಶುಗರ್ ಪೌಡರ್ನ ಹಾಕೊಂಡು ಬಿಟ್ಟು ಈಗ ಅದೇ ಕಪ್ಪಲ್ಲಿ ನಾನು ಅರ್ಧದಷ್ಟು ನಾನಿಲ್ಲಿ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅದರಲ್ಲಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಆಯಿಲು ಶುಗರು ಕ್ಲೀನಾಗಿ ಕ್ರೀಮ್ ಥರ ಹಾಕಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನಿಲ್ಲಿ ಹಲಸಿನ ಹಣ್ಣಿಂದು ಹೇಗೆ ಕ್ರೀಮ್ ಮಾಡಿಕೊಂಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ರೀಮಲ್ಲ ಪೇಸ್ಟು ಈಗ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ಚೆನ್ನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅದು ಜೆಲ್ ಥರ ಆಗಬೇಕು ನೋಡಿ ಈ ರೀತಿ ಲಿಕ್ವಿಡ್ ಥರ ಈಗ ಅದಕ್ಕೆ ನಾನಿಲ್ಲಿ ವೆನಿಲಾ ಎಸೆನ್ಸು ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಎಲ್ಲ ಈಗ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೀವೇನು ಕಪ್ಪು ತಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಎಲ್ಲವನ್ನು ಮೆಜರ್ಮೆಂಟಲ್ಲಿ ತಗೊಳ್ಳಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಕಸ ಕಡ್ಡಿ ಇದ್ದರೆ ಅಂತ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅದು ಮಿಕ್ಸ್ ಆದಮೇಲೆ ನಾನಿನ್ನು ಇನ್ನೊಂದು ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕಾಗತ್ತೆ ನೀವು ಈಗ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಈಗ ಜಲ್ದಿ ಮಾಡ್ಕೊಂಡ್ಬಿಡೋಣ ನೀಟಾಗಿ ಈ ರೀತಿ ಜಲ್ದಿ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ಕೊಬೇಕು ಥಿಕ್ನೆಸ್ ಎಷ್ಟು ಬೇಕಂತ ನಾನಿಲ್ಲಿ ಈಗ ಮುಕ್ಕಾಲು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಈ ರೀತಿ ಥಿಕ್ನೆಸ್ ಜಾಸ್ತಿ ಆಯಿತು ಅಂದರೆ ನೀವು ಸ್ವಲ್ಪ ಸ್ವಲ್ಪನೇ ನೋಡ್ಕೊಳ್ತಾ ಹಾಲನ್ನ ಹಾಕ್ಕೊಳ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಂತ ಗೊತ್ತಾಗುತ್ತೆ ನೀಟಾಗಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಈಗ ನನಗೆ ಸ್ವಲ್ಪ ಥಿಕ್ ಅನಿಸ್ತಾ ಇದೆ ಅದಕ್ಕೋಸ್ಕರ ಇನ್ನೊಂದು ಕಾಲಷ್ಟು ನಾನು ಇಷ್ಟು ಹಾಲು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಈಗ ನನಗೆ ಒಂದು ಬೌಲಷ್ಟು ಕರೆಕ್ಟಾಗಿ ನನಗೆ ಹಾಲು ರಿಕ್ವೈರ್ ಬೇಕಾಗತ್ತೆ ಅಂತ ಗೊತ್ತಾಯಿತು ಈಗ ಕರೆಕ್ಟಾಗಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಬಿಡೋಣ ಕೇಕಿಂದು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆದ್ಬಿಡೋಣ ಯಾಕೆಂದರೆ ಒಂದು ಸ್ಪೂನಲ್ಲಿ ತೊಗೊಂಡು ನೀವು ಮಾಡ್ಕೊಬೋದು ಈ ರೀತಿದ್ದರೆ ನೀವು ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಈಗ ಕೇಕ್ ಬೇಟರ್ನ ಇದು ಕುಕ್ಕರಿಗೆ ಹಾಕ್ಬಿಡೋಣ ಈಗ ಇದಕ್ಕೆ ಕ್ಲೀನಾಗಿ ಹಾಕ್ಕೊಂಡ್ಬಿಡೋಣ ಕುಕ್ಕರಿಗೆ
ಈಗ ನೀವು ಬೇಕಿಂಗ್ ಪೌಡರು ಮತ್ತು ಸೋಡಾ ಆ್ಯಡ್ ಮಾಡಿದ ತಕ್ಷಣ ನೀಟಾಗಿ ಬೇಗನೆ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಬೇಗನೆ ಕುಕ್ ಮಾಡಲಿಕ್ಕೆ ಇಡಬೇಕಾಗತ್ತೆ, ಲೇಟ್ ಮಾಡಬಾರ್ದು. ಈ ರೀತಿ ಬಬಲ್ಸ್ ಬರಬಾರ್ದು ಅಂದರೆ ಅದನ್ನು ಟ್ಯಾಪ್ ಮಾಡಿಬಿಟ್ಟು ನಾವು ಇಡಬೇಕಾಗತ್ತೆ. ಈಗ ಪ್ರೀಟ್ ಮಾಡಿರೋಂಥ ಈ ಹಂಚಿನ ಮೇಲೆ ನಾನು ಇಟ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ. ನಾನು ಗ್ಯಾಸ್ಕೆಟ್ ಹಾಕಿದ್ದೀನಿ ಬಟ್ ವಿಸಲ್ ಹಾಕಿಲ್ಲ. ನಾನು ಇಲ್ಲಿ ಒಂದು 45-50 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ಈಗ ಬೇಯಿಸಿರೋ ಅಂಥ ಕೇಕ್ನ ನೋಡೋಣ. ಕೂಲ್ ಆಗಿದೆ, ಸ್ವಲ್ಪ ಕೂಲಾಗಕ್ಕೆ ಇಡಬೇಕಾಗತ್ತೆ. ಬೆಂದಿದೆಯಾ ಇಲ್ವಾ ನೋಡಬೇಕಂದ್ರೆ ನೀವಿಲ್ಲಿ ಚಾಕುವಲ್ಲಿ ನೋಡಿದರೆ ಈ ರೀತಿ ಗೊತ್ತಾಗತ್ತೆ. ಈಗ ಅದನ್ನು ಕೂಲಾಗಕ್ಕೆ ಇಟ್ಬಿಟ್ಟು ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಆಗಬೇಕು, ಅಂದರೆ ಗಂಟು ಏನೂ ಇರಬಾರ್ದು. ಆ ರೀತಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಇದನ್ನು ಜೆಲ್ ತಯಾರು ಮಾಡೋಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಕ್ರೀಮಿಗೋಸ್ಕರ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಶುಗರ್ ಎಲ್ಲ ಕ್ಲೀನಾಗಿ ಮೆಲ್ಟ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ನಲ್ಲ ಹಲಸಿನ ಹಣ್ಣಿನ ಪೇಸ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ನಾನು ಎಲ್ಲಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಈ ರೀತಿ ತಯಾರು ಮಾಡ್ಕೋಬೋದು. ಈಗಲೇ ಇದೇ ರೀತಿ ಇಷ್ಟನ್ನೇ ಹಾಕ್ಕೋಬೋದು, ಪರವಾಗಿಲ್ಲ. ನನಗೆ ಒಂದು ಸ್ವಲ್ಪ ಕಲ್ಲರ್ ಬೇಕಂತ ಹೇಳಿ ನಾನು ಫುಡ್ ಕಲ್ಲರ್ನ ಆ್ಯಡ್ ಮಾಡಿಬಿಟ್ಟು ನಾನು ಜೆಲ್ಲನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ರೆಡಿ ಆಗಿದೆ ನೋಡಿ, ಎಷ್ಟು ಕಲ್ಲರ್ ಚೆನ್ನಾಗಾಗಿದೆ. ಈಗ ಕೂಲಾಗಕ್ಕೆ ಇಟ್ಬಿಟ್ಟೋಣ. ಈಗ ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಶುಗರ್ ಸಿರಪ್ ರೆಡಿ ಮಾಡೋಕ್ಕೋಸ್ಕರ. ಈಗ ಇದಕ್ಕೆ ಒಂದು 3 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಆ್ಯಡ್ ಮಾಡಿಬಿಟ್ಟು ಶುಗರ್ನ ಕ್ಲೀನಾಗಿ ಮೆಲ್ಟ್ ಮಾಡಿ ಕುದಿಸ್ಬಿಟ್ಟು ಇಟ್ಬಿಡೋಣ. ನೀಟಾಗಿ ಶುಗರ್ ಸಿರಪ್ಪು ರೆಡಿ ಆಗತ್ತೆ. ಈಗ ಚೆನ್ನಾಗಿ ಮೆಲ್ಟಾಗಿ ಕುದ್ದಿದೆ. ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಕೂಲಾಗಲಿ. ಈಗ ಕೂಲಾಗಿರುವಂಥ ಕೇಕನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಸುತ್ತ ಸೈಡು ಈ ರೀತಿ ಬಿಡಿಸ್ಕೊಬೇಕಾಗತ್ತೆ ನೀವು ಮೊದಲಿಗೆ. ಈಗ ಈ ರೀತಿ ಬಿಡಿಸ್ಕೊಂಡು ಅದನ್ನು ಪಲ್ಟಾಯಿಸ್ಕೊಳ್ಳೋಣ. ಕೆಳಗಡೆ ತೆಕ್ಕೊಂಡು ಬಿಡೋಣ ಕುಕ್ಕರಿಂದ. ನೀಟಾಗಿ ಬರುತ್ತೆ, ಸೈಡ್ ಬಿಡಿಸ್ಕೊಂಡ್ರೆ ನೀವು ಈ ರೀತಿ ನೀಟಾಗಿ ಬರುತ್ತೆ. ಈಗ ನೀವು ಒಂದು ಪಾತ್ರೆ ಈ ಥರದ್ದು ಯಾವ್ದಾದ್ರು ಒಂದು ಪ್ಲೇಟ್ ತೊಗೊಂಡು ಸುತ್ತ ತಿರುಗಿಸೋ ಥರ ಆಗಿರೋ ಥರದ್ದು ಇಟ್ಕೊಳ್ಬೇಕಾಗತ್ತೆ. ಈಗ ನಿಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರು ನೀವು ಕಟ್ ಮಾಡ್ಕೊಳ್ಳಿ. ಯಾವ ರೀತಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಲೇಯರ್ನ ತೆಗಿತಾ ಇದ್ದೀನಿ. ಈಗ ತೆಗೆದ್ಬಿಟ್ಟು ಸೈಡಿಗೆ ಇಟ್ಕೊಂಬಿಡೋಣ. ಫಸ್ಟ್ ಲೇಯರು ಮತ್ತು ನೆಕ್ಸ್ಟ್ ಮಧ್ಯದ ಲೇಯರ್ನ ನಾನು ತೆಗೆದು ಸೈಡಿಗೆ ಇಟ್ಕೊಬೇಕಾಗತ್ತೆ. ಈಗ ಲಾಸ್ಟ್ ಲೇಯರಿಗೆ ನಾನು ಶುಗರ್ ಸಿರಪ್ ಏನು ರೆಡಿ ಮಾಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಕೂಲ್ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ ಜೆಲ್ಲನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ ಮೊದಲಿಗೆ. ಈಗ ಕ್ಲೀನಾಗಿ ಈ ರೀತಿ ಅಪ್ಲೈ ಮಾಡ್ಕೊಂಬಿಡೋಣ. ನೀಟಾಗಿ ಕೇಕಿಗೆ ಫುಲ್ಲು ಅಪ್ಲೈ ಮಾಡ್ಕೊಂಬಿಡೋಣ. ಈ ರೀತಿ ಅಪ್ಲೈ ಮಾಡಾದಮೇಲೆ ನೆಕ್ಸ್ಟು ಲೇಯರ್ನ ಕೂಡ ನಾವು ಇದ್ರ ಮೇಲೆ ಇಡಬೇಕಾಗತ್ತೆ. ಈಗ ಅದಕ್ಕೂ ಕೂಡ ನಾನಿಲ್ಲಿ ಶುಗರ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಶುಗರ್ ಸಿರಪ್ಪು ಮತ್ತು ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಅದು ನೆಕ್ಸ್ಟು ಲೇಯರ್ನ ಇಟ್ಬಿಟ್ಟು ಟಾಪಿಂದು. ಈಗ ಅದಕ್ಕೆ ಒಂದು ಚಾಕು ತೊಗೊಂಡು ಫುಲ್ಲು ಮೇಲ್ಗಡೆ ನಾನಿಲ್ಲಿ ಹೋಲ್ನ ಮಾಡ್ತಾ ಇದ್ದೀನಿ ಈ ರೀತಿ. ಯಾಕೆ ಅಂದರೆ ಶುಗರ್ ಸಿರಪ್ಪು ಹಾಕ್ಕೊಳ್ಳುವಾಗ ಅದಕ್ಕೆ ಹೋಲಿಂದ ಹೊರಗಡೆ ಹೋಗಬೇಕಂತ. ಕ್ಲೀನಾಗಿ ಅದು ಕೂಡ ಮೇಲ್ಗಡೆ ಟಾಪು ಕೂಡ ಅದು ಕ್ಲೀನಾಗಿ ಶುಗರ್ ಸಿರಪ್ ಹಿಡಿಯುತ್ತೆ. ಈಗ ಅದಕ್ಕೆ ಹಾಕಾದಮೇಲೆ ನಾನಿಲ್ಲಿ ಅದ್ರ ಮೇಲೆ ಕೂಡ ನಾವು ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸುತ್ತ ನೀಟಾಗಿ ಜೆಲ್ಲನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಈ ರೀತಿ ಡೆಕೋರೇಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾಶ್ಯೂಸು ಮತ್ತು ಹಲಸಿನ ಹಣ್ಣಿನ ಪೀಸ್ಗಳನ್ನ ನಾವು ಇಟ್ಕೊಂಡು ಡೆಕೋರೇಟ್ ಮಾಡಬೇಕಾಗತ್ತೆ. ಈಗ ಅದನ್ನು ನಾವೆಲ್ಲ ಡೆಕೋರೇಟ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದ್ಬಿಟ್ರೆ ಕೇಕು ರೆಡಿ ಆಯಿತು. ಹಲಸಿನ ಹಣ್ಣಿನ ಕೇಕು ಎಷ್ಟು ಸಖತ್ತಾಗಿ ರೆಡಿ ಆಗಿದೆ ನೋಡಿ. ಈಗ ಪಟಾಪಟ್ ಅಂತ ನೋಟ್ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಮೊದಲಿಗೆ 1 ಬೌಲಷ್ಟು ಹಲಸಿನ ಹಣ್ಣು, ಹಾಗೆ 1/4 ಕಪ್ಪು ಪ್ಲಸ್ 5 ಸ್ಪೂನು ಶುಗರು, 1/2 ಕಪ್ಪಷ್ಟು ಆಯಿಲು, 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ 2 ಬೌಲಷ್ಟು ಪ್ಲಸ್ 3 ಸ್ಪೂನ ಮೈದಾ, 1 ಸ್ಪೂನು ಬೇಕಿಂಗ್ ಪೌಡರ್, 1 ಕಪ್ಪು ಮಿಲ್ಕು, ಹಾಗೆ ಸ್ವಲ್ಪ ಫುಡ್ ಕಲರ್ನ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಸಖತ್ತಾಗಿ ನಾವು ಕೇಕನ್ನು ರೆಡಿ ಮಾಡ್ಕೊಳ್ಬೋದಲ್ವಾ? ನೋಟ್ ಮಾಡ್ಕೊಂಡ್ರಲ್ಲ ಎಲ್ಲರೂ. ನೀವು ಹಾಗಿದ್ರೆ ಟ್ರೈ ಮಾಡಿ ನೋಡಿ ಏನು ಸಖತ್ತಾಗಿ ಬರುತ್ತೆ ಕೇಕ್ ಅಂತ. ಸೂಪರಾಗಿ ಬರುತ್ತೆ, ಮನೆ ಮಂದಿ ಎಲ್ಲ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.